ಅಲ್ಲ, ಒಂದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಒಂದು ಎಕ್ಸಾಮ್ ಮಾಡ್ತೀವಿ ಅನ್ನೋದಿದೆಯಲ್ಲ, ಅದು ಒಂದು ವಿಪರ್ಯಾಸ. ಅದು ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎರಡನ್ನೂ ನಾವು ಎಕ್ಸಾಮ್ ಮಾಡೋದಿಲ್ಲ, ಅದನ್ನು ನೀವು ಒಂದು ಒಂದು ಮಾನದಂಡ ಇಟ್ಕೊಂಡು ಮಕ್ಕಳಿಗೆ ಪಾಸ್ ಮಾಡ್ತೀವಿ ಅಥವಾ ರೇಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಂಥರ ಆಗ್ತದೆ. ಈಗ ಕೇಂದ್ರ ಸರ್ಕಾರ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿನ ಬೋರ್ಡ್ಗಳನ್ನು ನಾವು ಮಾಡೋದಿಲ್ಲ ಎಕ್ಸಾಮಿನೇಷನನ್ನು. ಒಂದು ವರ್ಷದಲ್ಲಿ ಏನು ನಾವು ಟೆಸ್ಟ್ಗಳು ಮಾಡಿರ್ತೀವಿ ಆ ಆಧಾರದ ಮೇಲೆ ಮುಂದಕ್ಕೆ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಈಸ್ ಫೈನ್. ಅದೇ ರೀತಿ ಎಸ್ ಎಸ್ ಎಲ್ ಸಿ ಮಾಡುವಾಗ ನೀವು ಫಸ್ಟ್ ಇಯರ್ ಏಯ್ತು ನೈನ್ತು ಎಕ್ಸಾಮ್ ಮಾಡಿರ್ತಾರಲ್ವಾ, ಏಯ್ತು ನೈನ್ತು ಮಾಡಿರ್ತಾರೆ, ಆ ಆಧಾರದ ಮೇಲಾದರೂ ಕೂಡ ನೀವು ಅವರಿಗೆ ಪಾಸ್ ಮಾಡಿದರೆ ಮುಂದಕ್ಕೆ ಹೋಗಬೇಕಲ್ಲ ಅವರು. ದಿ ಎಜುಕೇಷನ್ ಚೈನ್ ಹ್ಯಾಸ್ ಟು ಕಂಟಿನ್ಯೂ. ಎಸ್ ಎಸ್ ಎಲ್ ಸಿ ಪಾಸ್ ಆಗಬೇಕು, ಪಿ ಯು ಸಿ ಪಾಸ್ ಆಗಬೇಕು, ನಂತರ ಪ್ರೊಫೆಷನಲ್ ಕೋರ್ಸ್ಗೆ ಹೋಗಬೇಕು. ಇಲ್ಲದೇ ಇದ್ದರೆ ನೀವು ಪಿ ಯು ಸಿ ಮಾಡೋದಿಲ್ಲ ಅಂದ್ಕೊಳ್ಳಿ, ಈ ವರ್ಷ ಬಿ ಯು ಸಿ ಬಿಟ್ಬಿಡ್ತೀವಿ. ದಟ್ ಮೀನ್ಸ್ ಈ ವರ್ಷ ಯಾರೂ ಪ್ರೊಫೆಷನಲ್ ಕೋರ್ಸ್ ಸೇರೋದೇ ಇಲ್ಲ. ನಿಮಗೆ ಡಾಕ್ಟರ್ಸು ಸಿಕ್ಕಲ್ಲ, ಇಂಜಿನಿಯರ್ಗಳು ಸಿಕ್ಕೋದಿಲ್ಲ. ಯಾಕಂದರೆ ಫೈನಲ್ ಇಯರ್ ಎಕ್ಸಾಮ್ ಮಾಡಿಬಿಡ್ತೀವಿ ನಾವು. ಫೈನಲ್ ಇಯರ್ ಆನ್ಲೈನ್ ಎಕ್ಸಾಮು ಆಫ್ಲೈನ್ ಎಕ್ಸಾಮ್ ಏನೋ ಒಂದು ಮಾಡಿ ಆಚೆ ಕಳಿಸ್ತೀವಿ. ಆದರೆ ನಿಮಗೆ ಗ್ಯಾಪ್ ಆಗುತ್ತೆ. ಒಂದು ವರ್ಷಕ್ಕೆ ಎಷ್ಟೋ ಸಾವಿರ ಜನ ಡಾಕ್ಟರ್ಸ್ಗಳನ್ನ ಆಚೆ ಬರ್ತಾರೆ, ಅದೆಲ್ಲ ನಿಂತು ಹೋಗುತ್ತೆ. ಆದ್ದರಿಂದ ಇದು ಏನು ಮಾಡಿದ್ದಾರೆ, ಇದು ಸಿ ಬಿ ಎಸ್ ಸಿನಲ್ಲಿ ಅದೇ ಥರ ಎಸ್ ಎಸ್ ಎಲ್ ಸಿಗೂ ಮಾಡಬೇಕು ಅಂತೇಳಿ ನನಗೆ ಅನಿಸುತ್ತೆ.